ಎಕ್ಸ್ಕ್ಯೂಸ್ ಮೀ ಇನ್ನೂ ಊಟ ಬಡಿಸಿಲ್ಲ ಏ ಲೋಫರ್ ಯಾವುದೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಆಗ್ಲೇ ಸ್ವರ್ಗ ಲೋಕಕ್ಕೆ ಹೋಗ್ಬಿಟ್ಯಾ ಗಲಾಟೆ ಪ್ರಕಾಶ್ ಅಂದು ಬೆಳಗ್ಗೆ ಹಗಲು ಮಧ್ಯಾಹ್ನ ರಾತ್ರಿ ಕಂಡ್ಕೊಂಡು ಹುಡುಗಿರ ಕಣ್ಣು ಹೊಡಿತಿದ್ದಾನೆ ಆದಷ್ಟು ಬೇಗ ಮದುವೆ ಮಾಡ್ಬೇಕು ನನ್ನ ಮೊದಲನೇ ಮಗನಿಗೆ ಮದುವೆ ಮಾಡ್ತೇನೆ ಎರಡನೇ ಅವನಿಗೆ ಹೇಗೋ ಮಾಡ್ಲಿ ಯಾಕೋ ಕಣ್ಣೀರು ಅವನ ಹೆತ್ತವ ನೆನಪು ಬಂದಿರಬೇಕು ಇಲ್ಲ ಪ್ರಕಾಶ್ ನನ್ನ ತಾಯಿ ಸತ್ತು ಸ್ವರ್ಗಕ್ಕೆ ಹೋಗಿಲ್ಲ ನಿಮ್ಮ ಅಮ್ಮನ ಸೇರ್ಕೊಂಡಿದ್ದಾನೆ ಅಮ್ಮ ಈ ತಬ್ಲಿ ಮೇಲೆ ಎಷ್ಟಮ್ಮ ಪ್ರೀತಿ ನಿಂಗೆ ಬಿಡ್ತು ನಾನಿರೋವಾಗ ನಿನ್ ಬಾಯಲ್ಲಿ ತಬ್ಲಿನ ಮಾತು ಬರಬಾರ್ದು ಊಟದ ಮುಂದೆ ಕೂತು ಕಣ್ಣೀರು ಹಾಕಬಾರ್ದು ಬಂತು ನೋಡು ಕುರು ನಾನು ಈಗ್ಲೋ ಆಗ್ಲೋ ಬಿದ್ದೋಗೋ ಮರ ನಾನು ಸಾಯೋದ್ರೊಳಗಡೆ ಈ ಪುಂಡನ್ನ ನಿನ್ ಕೈಗೆ ಒಪ್ಪಿಸ್ಬಿಟ್ರೆ ನನಗೆ ನೆಮ್ಮದಿ ನೋಡು ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ ನಿನ್ ಕೈತು ತಿಂದು ಬೆಳೆದ್ ನಾನು ನನ್ನ ತಮ್ಮನ ಕೈ ಬಿಡ್ತೀನ ಈ ಅನ್ನದ ಸಾಕ್ಷಿಯಾಗಿ ಹೇಳ್ತೀನಮ್ಮ ಪ್ರಕಾಶನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತೀನಿ ಅಷ್ಟೇ ಸಾಲದು ನೀನು ಮದುವೆ ಮಾಡ್ಕೊಂಡು ನಿನ್ನ ಜವಾಬ್ದಾರಿನ ಇನ್ನೊಬ್ಬರಿಗೆ ವಹಿಸಬೇಕು ನನಗೆ ಯಾರು ಕೊಡ್ತಾರಮ್ಮ ಹೆಣ್ಣು ಯಾವನು ಕೊಡಲ್ಲ ನೀನೇ ಹೋಗಿ ಹಿಡ್ಕೋಬೇಕು ಆ ಮೇಡಮ್ನ ಮೇಡಮ್ಮ ಒಬ್ಬಳಿದಾಳೆ ಹತ್ತಿ ನೋಡಿ ನಿಮಗೆ ಊಟ ಮಾಡ್ರು ಯಾರು ಕೊಟ್ಟಿರ್ತಾನೆ ಅಮ್ಮ ಊಟ ಮಾಡೋದು ಸರಿಯಾಗಿದ್ದೀರಾ ನಾಳೆಯಿಂದ ಕಾಲೇಜ್ಗೆ ಒಂದು ತಿಂಗಳ ರಜಾ ಇದೆ ನನಗಂತೂ ಈಗಲೇ ಬೋರ್ ಅನಿಸ್ತಾ ಇದೆ ಯಾಕೆ ಹಾಗನ್ಸ್ಬೇಕು ಇಲ್ಲ ಆದ್ರೆ ಹಾಡಿ ಕುಣಿದು ಕುಪ್ಪಳಿಸ್ತಾ ಇದ್ವಿ ನೀವೆಲ್ಲ ಎನ್ಕರೇಜ್ ಮಾಡ್ತಾ ಇದ್ರಿ ಮದನ್ ರೂಪಾ ನಾವೆಲ್ಲ ಕ್ಯಾಂಪ್ ಫೈರ್ಗೆ ಹೋಗ್ತಾ ಇದ್ದೀವಿ ರೂಪಾ ಹೋಗೋಣ ಬಾ ಬೇಡ ಮದನ್ ಅಕ್ಕ ತುಂಬಾ ಗಾಬರಿ ಆಗ್ತಾಳೆ ಈ ಬಾರಿ ರೂಪಾ ಜಾಲಿಯ ಕಾಲ ಕಳೆಯೋಣ ಕಮಾನ್ ಯಾರ್ ಕಮಾನ್ ರೂಪಾ ಪ್ಲೀಸ್ ಕಮಾನ್